ಸತತ ಮೂರು ಗಂಡು ಮಕ್ಕಳನ್ನ ಕಳೆದುಕೊಂಡು ಶಾಪಗ್ರಸ್ತರು ಅಂತ ತಿಳಿದಿದ್ದ ತಂದೆ ತಾಯಿಗೆ ನಾಥುರಾಮ್ ಗೋಡ್ಸೆಯನ್ನ ಉಳಿಸಿಕೊಳ್ಳೋದಕ್ಕೆ ಉಳಿದುದು ಒಂದೇ ಮಾರ್ಗ ಅದು ಗಂಡು ಮಗುವನ್ನ ಹೆಣ್ಣಾಗಿ ಬೆಳೆಸೋದು ಮತ್ತು ಸಲಹೋದು ನಮಸ್ಕಾರ ನಾನು ಸಪ್ನ ಬ್ರಿಟಿಷ್ ಆಡಳಿತದ ಬಾರಾಮತಿ ಪಟ್ಟಣದ ಅಂಚೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಬ್ರಾಹ್ಮಣ ಕುಟುಂಬದ ವಿನಾಯಕ ಗೋಡ್ಸೆ ಹಾಗೂ ಲಕ್ಷ್ಮಿ ದಂಪತಿಗಳು ನಾಥುರಾಮ್ ಗೋಡ್ಸೆಯ ತಂದೆ ತಾಯಿ ತಾಯಿ ಗೃಹಿಣಿಯಾಗಿ ಪೂಜಾ ಕಾರ್ಯಗಳಲ್ಲಿ ನಿರತರಾಗಿರ್ತಾ ಇದ್ರು ಸಂಪ್ರದಾಯಬದ್ಧ ದಂಪತಿಗಳು ಬ್ರಾಹ್ಮಣ ವರ್ಗವು ಹಿಂದೂ ಧರ್ಮದ ಸಂರಕ್ಷಕ ವರ್ಗ ಅಂತಾನೆ ಭಾವಿಸಿದ್ರು ಯಾವುದೋ ಅಗೋಚರ ಶಕ್ತಿಗಳು ಸಕಲ ವಸ್ತುಗಳನ್ನು ಪ್ರಾಣಿ ಸಂಕುಲಗಳನ್ನ ನಿಯಂತ್ರಿಸಲ್ಪಡ್ತಾವೆ ಅಂತ ನಂಬಿದ್ರು ಹೀಗೇನೆ ಶ್ರೇಣೀಕೃತ ವ್ಯವಸ್ಥೆ ರೂಪುಗೊಂಡಿದೆ ಬ್ರಾಹ್ಮಣ ವರ್ಗನೆ ಸಾರ್ವಭೌಮ ವರ್ಗ ಸೃಷ್ಟಿಕರ್ತನಾದ ಕಾಲ ಬ್ರಹ್ಮನ ಮೆದುಳಿನಿಂದ ಬ್ರಾಹ್ಮಣ ಜಾತಿ ಮೂಡಿತು ಅನ್ನೋ ಅಚ್ಚನ ನಂಬಿಕೆ ಇವರದಾಗಿತ್ತು ನಾಥುರಾಮ್ ಗೋಡ್ಸೆ ಮೇ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹತ್ತರಲ್ಲಿ ಹುಟ್ಟಿದ್ದಾರೆ ಮಹಾರಾಷ್ಟ್ರದ ಪೂನಾ ಜಿಲ್ಲೆಯ ಬಾರಾಮತಿಯ ಸಣ್ಣ ನಗರದಲ್ಲಿ ಇವರ ಜನನ ಆಗಿದೆ ದಂಪತಿಗೆ ನಾಥು ಐದನೆಯ ಮಗ ಮೊದಲನೇ ಮಗು ಹೆಣ್ಣು ಆನಂತರ ಹುಟ್ಟಿದ ಮೂರು ಗಂಡು ಮಕ್ಕಳು ಅಕಾಲಿಕ ಮರಣಕ್ಕೆ ತುತ್ತಾಗ್ತಾ ಇದ್ರು ನಾಥು ನಾಲ್ಕನೆಯ ಗಂಡು ಮಗುವಾಗಿ ಹುಟ್ಟಿದಾಗ ಪೋಷಕರು ಆತಂಕಕ್ಕೆ ಒಳಗಾಗಿದ್ರು ಯಾವುದೋ ಶಾಪಕ್ಕೆ ಸಿಲುಕಿ ನಮ್ಮ ಮಕ್ಕಳು ಹಸು ನಿಗ್ತಾ ಇದ್ದಾವೆ ಅಂತ ಬಲವಾಗಿ ನಂಬಿದ್ರು ಸತತ ಮೂರು ಗಂಡು ಮಕ್ಕಳನ್ನ ಕಳೆದುಕೊಂಡು ಶಾಪ ಗ್ರಸ್ತರಂತಿದ್ದ ತಂದೆ ತಾಯಿಗೆ ನಾಥುನನ್ನ ಉಳಿಸ್ಕೊಳ್ಳೋದಕ್ಕೆ ಉಳಿದದ್ದು ಒಂದೇ ಮಾರ್ಗ ಅದು ಗಂಡು ಮಗುವನ್ನ ಹೆಣ್ಣಾಗಿ ಬೆಳೆಸೋದು ಮತ್ತು ಸಲುಹೋದು ನಾಥುರಾಮ್ ಗೋಡ್ಸೆಯ ಮೂಲ ರಾಮಚಂದ್ರ ವಿನಾಯಕ ಗೋಡ್ಸೆ ತಂದೆ ತಾಯಿಯ ಆತಂಕವನ್ನ ದೂರ ಮಾಡಿ ಬದುಕುಳಿದಿದ್ದ ಬದುಕುಳಿದ ಮಗುವನ್ನ ಪೋಷಕರು ಹೆಣ್ಣು ಮಗುವಿನಂತೆ ಬೆಳೆಸೋದಕ್ಕೆ ನಿರ್ಧಾರ ಮಾಡಿದ್ರು ಹಿರಿಯ ಮಗಳಾದ ಮಥುರಾಳ ಜೊತೆಗೆ ಆಟ ಆಡೋದಕ್ಕೆ ಬಿಡ್ತಾ ಇದ್ರು ಹೆಣ್ಣು ಮಕ್ಕಳ ಉಡುಪುಗಳನ್ನ ಧರಿಸ್ತಾ ಇದ್ರು ಬಾಲ್ಯಾವಸ್ಥೆಯಲ್ಲೇ ಪೋಷಕರು ಈತನಿಗೆ ಮೂಗುತಿ ತೊಡಿಸಿದ್ರು ತಲ ತಲಾಂತರದಿಂದ ಆರಾಧಿಸುತ್ತಾ ಬಂದಿರೋ ಹರೇಶ್ವರ ಯೋಗೇಶ್ವರ ದೇವರು ರಾಮಚಂದ್ರನನ್ನ ಉಳಿಸಿದಾನೆ ಅನ್ನೋ ನಂಬಿಕೆಯಲ್ಲಿ ನತ್ತನ್ನ ತೋರಿಸಿದ್ರು ಆ ದೇವರು ಮತ್ತು ನತ್ತಿನ ಕಾರಣಕ್ಕಾಗಿನೇ ಗಂಡು ಮಗು ಬದುಕಿ ಉಳಿದಿದೆ ಅಂತ ಹೇಳ್ತಾ ಇದ್ರು ನತ್ತನ್ನ ಧರಿಸಿದಕ್ಕಾಗಿಯೇ ನತ್ತು ರೂಢಿಯಲ್ಲಿ ನಾಥು ಆಗಿ ಆನಂತರ ನಾಥುರಾಮ್ ಅಂತ ಆಯಿತು ಕಾಲಕ್ರಮೇಣ ನಾಥುರಾಮ್ ಗೋಡ್ಸೆಯ ಬೆನ್ನಿಗೆ ನಾಲ್ಕು ಮಕ್ಕಳು ಎರಡು ಹೆಣ್ಣು ಎರಡು ಗಂಡು ಮಕ್ಕಳು ಹುಟ್ಟಿದ್ವು ಒಟ್ಟು ಆರು ಮಕ್ಕಳಾದವು ಗೋಡ್ಸೆ ಬೆಳೆಯುತ್ತಾ ತಾನೊಬ್ಬ ಗಂಡು ಮಗುವೆ ಅನ್ನೋ ಅನುಮಾನ ಬೆಳೆಯಲಾರಂಭಿಸ್ತು ಏಕೆಂದ್ರೆ ಎಲ್ಲದಕ್ಕೂ ತನ್ನ ಅಕ್ಕ ಮತ್ತು ಅಮ್ಮನನ್ನೇ ಆಶ್ರಯಿಸ್ತಾ ಇದ್ದ ಆತನ ಆಟೋಟಗಳೆಲ್ಲವೂ ಅಕ್ಕ ಮತ್ತು ಹೆಣ್ಣು ಮಕ್ಕಳ ಜೊತೆಗೇನೆ ಹೆಚ್ಚಾಗಿದ್ವು ಇದನ್ನ ಗಮನಿಸಿದ ಮನೆಯವರು ಆತನಿಗೆ ಶಾಲೆಗೆ ಹೋಗೋವರೆಗೂ ಹೆಣ್ಣು ಉಡುಗೆಗಳನ್ನ ತೊಡಸ್ತಾ ಇದ್ರು ಶಾಲೆಗೆ ಸೇರೋ ಸಮಯಕ್ಕೆ ಗೋಡ್ಸೆ ಹೆಣ್ಣು ಮಕ್ಕಳ ಉಡುಪುಗಳನ್ನ ತೊಡೋದು ನಿಲ್ಸಿದ್ರು ತಂದೆ ತಾಯಿ ಕಟ್ಟಿಕೊಟ್ಟ ನಂಬಿಕೆಗಳು ಧಾರ್ಮಿಕ ಆಚರಣೆಗಳು ಆತನ ಮೇಲೆ ಗಾಢ ಪರಿಣಾಮ ಬೀರಿದ್ವು ಸದಾ ಅಂತರ್ಮುಖಿಯಾಗಿರ್ತಾ ಇದ್ದ ಗೋಡ್ಸೆ ಪೂಜಾ ಪುನಸ್ಕಾರದಲ್ಲಿ ಮುಳುಗಿ ಹೋಗ್ತಾ ಇದ್ದ ದೇವ ದೂತನಂತೆ ಮಾತಾಡ್ತಾ ಇದ್ದ ಈ ನಡವಳಿಕೆಗಳಿಂದನೇ ಆತ ತನ್ನ ಮನೆಯಲ್ಲಿ ಮನ್ನಣೆಯನ್ನು ಕೂಡ ಗಳಿಸಿದ್ದ ತನ್ನ ಅಕ್ಕ ಮಧುರಾಳಿಗಿದ್ದ ನಿಗೂಢ ಕಾಯಿಲೆಯನ್ನ ಯಾವುದೋ ದಿವ್ಯ ಶಕ್ತಿಯಿಂದ ಗುಣಪಡಿಸ್ತಾ ಇದ್ದ ವಿಶೇಷ ಪೂಜೆಗೆ ಪೋಷಕರಿಗೆ ಆಜ್ಞೆ ಆದೇಶಗಳನ್ನು ಕೂಡ ಮಾಡ್ತಾ ಇದ್ದ ಕೆಲವೊಮ್ಮೆ ಏನನ್ನೋ ಯೋಚಿಸುತ್ತಾ ದಿಟ್ಟಿಸಿ ನೋಡುತ್ತಾ ಕೂತ್ ಬಿಡ್ತಾ ಇದ್ದ ಗೋಡ್ಸೆ ಆ ಸಮಯದಲ್ಲಿ ಆತನನ್ನ ಯಾರಾದ್ರೂ ಮಾತಾಡ್ಸಿದ್ರೆ ಕೊಡುವ ಉತ್ತರ ವಿಚಿತ್ರ ಆಗಿರ್ತಿತ್ತು ಪೂಜೆಗೆ ಕೂತ್ರೆ ಗಂಟೆ ಸಮಯ ತೆಗೆದುಕೊಂಡು ನಾನಾ ರೀತಿಯಲ್ಲಿ ಎಲ್ಲರ ಗಮನಾನ ತನ್ನಡೆಗೆ ಸೆಳಿತಾ ಇದ್ದ ತಂದೆ ಸರ್ಕಾರಿ ಉದ್ಯೋಗಿ ಆಗಿರೋದ್ರಿಂದ ವರ್ಗಾವಣೆ ಅನಿವಾರ್ಯ ಆಗಿತ್ತು ಬಾರಾಮತಿಯಿಂದ ಖೇಡ್ ಲೋನಾವಾಲ್ ಹೀಗೆ ಹಲವಾರು ಕಡೆ ತಂದೆ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿತ್ತು ನಾಥರಾಮ್ ಗೋಡ್ಸೆಗೆ ಆಂಗ್ಲ ಭಾಷೆಯಲ್ಲಿ ಶಿಕ್ಷಣ ಕೊಡಿಸಬೇಕು ಅನ್ನೋ ಕಾರಣಕ್ಕೆ ಪೋಷಕರು ಪೂನಾ ಪಟ್ಟಣದಲ್ಲಿರೋ ಚಿಕ್ಕಮ್ಮನ ಮನೆಯಲ್ಲಿ ಬಿಟ್ಟಿದ್ರು ಆದರೆ ಅಲ್ಲಿ ಉಸಿರುಗಟ್ಟಿಸೋ ವಾತಾವರಣ ಇತ್ತು ರಜೆ ಸಿಕ್ಕಾಗೆಲ್ಲ ಮನೆಗೆ ಬಂದ್ಬಿಡ್ತಾ ಇದ್ದ ಹೀಗೆ ಬಂದಾಗೆಲ್ಲ ಪೂಜಾ ಕಾರ್ಯದಲ್ಲಿ ನಿರತನಾಗ್ಬಿಡ್ತಾ ಇದ್ದ ತಂದೆ ವಿನಾಯಕ್ ಅವರಿಗೆ ಮಗ ಹೇಗೋ ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಪಾಸ್ ಮಾಡಿ ಒಂದು ಉದ್ಯೋಗ ಹಿಡಿದ್ರೆ ಮನೆ ಕಷ್ಟ ನಿಭಾಯಿಸ್ಬೋದು ಅಂತ ಭಾವಿಸಿ ಕಷ್ಟದಲ್ಲೂ ಕೂಡ ನಾಥುರಾಮನಿಗೆ ಹಣ ಕಳಿಸ್ತಾ ಇದ್ರು ಆದ್ರೆ ನಾಥುರಾಮನಿಗೆ ಕಲಿಕೆಯಲ್ಲಿ ಆಸಕ್ತಿನೇ ಇರಲಿಲ್ಲ ಸ್ನೇಹಿತರ ಸಹವಾಸ ಅತಿಯಾಗಿತ್ತು ಚಿಕ್ಕಮ್ಮಳ ಮನೆಗೂ ಸರಿಯಾಗಿ ಹೋಗ್ತಾ ಇರಲಿಲ್ಲ ಕೊನೆಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಫೇಲ್ ಆದ ತಂದೆಯ ಆಸೆಗೆ ಬಿಟ್ಟ ಕೊನೆಗೆ ಶಿಕ್ಷಣವನ್ನೇ ಕೈ ಚೆಲ್ಲಿ ಕೂತ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಸಮಯ ಸುಮಾರು ಮೂರು ತಿಂಗಳ ಕಾಲ ಮಹಾತ್ಮ ಗಾಂಧಿಯವರು ಸುದೀರ್ಘ ಪ್ರವಾಸದಲ್ಲಿದ್ದರು ಸಣ್ಣ ಪಟ್ಟಣಗಳು ಸಾರ್ವಜನಿಕ ಸಭೆಗಳು ವಿದ್ಯಾರ್ಥಿಗಳು ಮಹಿಳೆಯರನ್ನ ಸೇರಿದಂತೆ ಕಾಂಗ್ರೆಸ್ ನಾಯಕರನ್ನ ಸಂಘಟಿಸೋ ಕೆಲಸದಲ್ಲಿ ಮುಳುಗಿದ್ರು ಕಾಂಗ್ರೆಸ್ ನಾಯಕರು ಸೇರಿದಂತೆ ಸಾರ್ವಜನಿಕರೆಲ್ಲರೂ ಖಾದಿ ಬಟ್ಟೆ ತೊಡುವಂತೆ ಮತ್ತು ಬಳಸುವಂತೆ ಕರೆ ಕೊಟ್ರು ಸಂಪೂರ್ಣ ಸ್ವರಾಜ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ದೇಶವನ್ನ ಮರಡಿ ಪಡೆಯೋದಕ್ಕೆ ಜನರನ್ನ ಅನಿಗೊಳಿಸಿದ್ರು ಗೋಡ್ಸೆ ಆಗ ಸಣ್ಣವ ಹೋರಾಟದ ನಿಲುವುಗಳನ್ನ ಅರ್ಥ ಮಾಡಿಕೊಳ್ಳೋ ಪ್ರಾಯ ಅಲ್ಲ ಸಾವಿರದ ಒಂಬೈನೂರ ಮೂವತ್ತರ ಹೊತ್ತಿಗೆ ತಂದೆಗೆ ಕರಾವಳಿ ಪ್ರದೇಶಕ್ಕೆ ವರ್ಗಾವಣೆ ಆಯಿತು ಇತ ಕಲಿಕೆಯಲ್ಲಿ ಹಿಂದುಳಿದಿದ್ದ ಗೋಡ್ಸೆಗೆ ಕೆಲಸ ಸಿಗಲಿಲ್ಲ ಬೇರೆ ದಾರಿ ಕಾಣದೆ ಬ್ರಿಟಿಷರ ದಬ್ಬಾಳಿಕೆ ಮತ್ತು ಹನಿ ಆಗ್ತಾ ಇದ್ದ ಜನ ಸಂಗ್ರಾಮದಲ್ಲಿ ಸ್ನೇಹಿತರೊಟ್ಟಿಗೆ ಭಾಗಿಯಾಗೋದಕ್ಕೆ ಮುಂದಾದ ಸ್ವಾತಂತ್ರ್ಯ ಚಳುವಳಿಯೊಂದಿಗೆ ಗಾಢವಾದ ಒಳನಾಟ ಬೆಳೀತಾ ಇತ್ತು ಜೊತೆಗಿದ್ದವರ ನಿಲುವುಗಳನ್ನು ಅರಿಯೋದಕ್ಕೆ ಅರ್ಥ ಮಾಡಿಕೊಳ್ಳೋದಕ್ಕೆ ಗೋಡ್ಸೆ ಸೋತಿದ್ದ ಅದಕ್ಕಿಂತ ಹೆಚ್ಚಾಗಿ ತನ್ನ ಸುತ್ತಲಿನವರು ಏನು ಹೇಳಿದ್ರೂ ಒಪ್ಪಿಬಿಡೋ ಜಾಯಮಾನದವನಾಗಿದ್ದ ತನ್ನ ಮನಸ್ಸಿನಲ್ಲಿ ಮೂಡೋ ಅನೇಕ ಗೊಂದಲಗಳನ್ನು ನಿವಾರಿಸಿಕೊಳ್ಳೋದಕ್ಕೆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದಕ್ಕೆ ಒಬ್ಬ ಸರಿಯಾದ ಮಾರ್ಗದರ್ಶಕನನ್ನ ಎದುರು ನೋಡ್ತಾ ಇದ್ದ ಇದಕ್ಕೆಲ್ಲಕ್ಕೂ ಇಂಬು ನೀಡುವಂತೆ ಹಿಂದುತ್ವವನ್ನ ಪ್ರತಿಪಾದಿಸೋ ತಂದೆ ಸಮಾನ ವ್ಯಕ್ತಿ ಒಬ್ಬ ಸಿಕ್ರು ಆ ವ್ಯಕ್ತಿನೇ ವಿನಾಯಕ ದಾಮೋದರ ಸಾವರ್ಕರ್ ಚಿಕ್ಕವನಾಗಿದ್ದಾಗ ತನ್ನ ದೈವಿ ಶಕ್ತಿಯ ಬಲದಿಂದ ಎಲ್ಲರನ್ನ ಸೂಜಿಗಳಂತೆ ಸೆಳಿತಾ ಇದ್ದ ಗೋಡ್ಸೆ ಬುದ್ಧಿವಂತನಂತೆ ಕಾಣ್ತಾ ಇದ್ದ ಈಗ ಸಾವರ್ಕರ್ ಎಂಬ ವ್ಯಕ್ತಿ ಆಡಿಸುವ ಆಟದ ಬೊಂಬೆಯಾಗಿದ್ದ ಆತ ಹೇಳಿದ ಕೆಲಸಗಳನ್ನೆಲ್ಲ ಚಾಚು ತಪ್ಪದೆ ಮಾಡ್ತಾ ಇದ್ದ ಅದೇ ಸರಿಯಾದ ಮಾರ್ಗ ಅಂತ ಬಲವಾಗಿ ನಂಬಿದ್ದ ಆ ನಂಬಿಕೆಯ ಆಧಾರದ ಮೇಲನೆ ಮಹಾತ್ಮನಿಗೆ ಗುಂಡಿಕ್ಕಿದ್ದ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ